ಲಕ್ಷ್ಮೀ ದೇವಿಯನ್ನು ಹಿಂದೂ ಧರ್ಮದ ದೇವತೆ ಮತ್ತು ಸಂಪತ್ತು, ಸಮೃದ್ಧಿ, ಹಣ ಮತ್ತು ಅದೃಷ್ಟದ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಈಕೆ ವಿಷ್ಣುವಿನ ಪತ್ನಿಯೂ ಹೌದು. ಲಕ್ಷ್ಮೀ ದೇವಿಯನ್ನು ಶ್ರೀ ಪದ್ಮಿನಿ, ವಿಷ್ಣು ಪತ್ನಿ, ಶ್ರೀದೇವಿ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಲಕ್ಷ್ಮೀ ದೇವಿಯನ್ನು ಅಷ್ಟಲಕ್ಷ್ಮಿ ಎಂದು ಕರೆಯುತ್ತಾರೆ. ಇದರಲ್ಲಿ ಧನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಸಂಪತ್ತಿನ ಲಕ್ಷ್ಮಿ, ಯೋಗಲಕ್ಷ್ಮಿ, ವಿಜಯಲಕ್ಷ್ಮಿ, ಸಂತಾನಲಕ್ಷ್ಮಿ, ವೀರಲಕ್ಷ್ಮಿ ಮತ್ತು ಗಜಲಕ್ಷ್ಮಿ ಎನ್ನುವ ಆಕೆಯ ರೂಪವೂ ಸೇರಿಕೊಂಡಿರುತ್ತದೆ. ಅವಳನ್ನು ಸಂಪತ್ತು, ಸಮೃದ್ಧಿ ಮತ್ತು ಆಸ್ತಿಯ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಲಕ್ಷ್ಮೀ ದೇವಿಯ ಚತುರ್ಭುಜಗಳು ನಾಲ್ಕು ದಿಕ್ಕುಗಳಲ್ಲಿ ಐಶ್ವರ್ಯವನ್ನು ಸೂಚಿಸುತ್ತದೆ. ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಮೃದ್ಧಿ, ಅದೃಷ್ಟ ಮತ್ತು ಸಂಪತ್ತು ಸಿಗುತ್ತದೆ ಮತ್ತು ಭಕ್ತರಿಗೆ ಸಂತೋಷ ಮತ್ತು ಶಾಂತಿಯನ್ನು ನೀಡುತ್ತದೆ ಎನ್ನುವ ನಂಬಿಕೆಯಿದೆ. ನಿಮ್ಮ ಎಲ್ಲಾ ಋಣಭಾರಗಳು ಶೀಘ್ರದಲ್ಲೇ ತೀರಿ ಹೋಗಬೇಕು ಮತ್ತು ಸಂಪತ್ತಿನ ದೇವರಾದ ಕುಬೇರನು ನಿಮಗಾಗಿ ತನ್ನ ಖಜಾನೆಯನ್ನು ತೆರೆಯಬೇಕೆಂದು ನೀವು ಬಯಸಿದರೆ ಲಕ್ಷ್ಮೀ ದೇವಿಯನ್ನು ನೀವು ಈ ವಿಧಾನಗಳ ಮೂಲಕ ಪೂಜಿಸಬೇಕು. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ನಿಯಮಿತವಾಗಿ ಮಾಡುವುದರಿಂದ ನೀವು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಬಹುದು. ಇದಕ್ಕಾಗಿ ನೀವು ಶ್ರೀ ಸೂಕ್ತಂ ಅಥವಾ ಲಕ್ಷ್ಮೀ ಚಾಲೀಸವನ್ನು ಪಠಿಸಬೇಕು ಎನ್ನುವ ನಂಬಿಕೆಯಿದೆ. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಧನ ಕುಬೇರ ಯಂತ್ರವನ್ನು ಸ್ಥಾಪಿಸಿ ಮತ್ತು ಅದನ್ನು ನಿಯಮಿತವಾಗಿ ಪೂಜಿಸಿ. ಈ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡುವುದರಿಂದ ಸಂಪತ್ತನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನು ಮಾತ್ರವಲ್ಲ ಕುಬೇರ ದೇವನನ್ನು ಕೂಡ ಸಂಪತ್ತಿನ ದೇವರು ಎಂದು ಪರಿಗಣಿಸಲಾಗುತ್ತದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಭೂಮಿಯ ಸಂಪೂರ್ಣ ಸಂಪತ್ತು ಮತ್ತು ಸಮೃದ್ಧಿಯನ್ನು ಕಾಪಾಡುವ ಕಾರ್ಯವನ್ನು ಕುಬೇರನು ಮಾಡುತ್ತಾನೆ. ಆತನನ್ನು ಸಂತೋಷಪಡಿಸುವ ಮೂಲಕ ನಿಮಗೆ ಸಂಪತ್ತು ಪಡೆಯಲು ವಿಶೇಷ ಅವಕಾಶಗಳಿವೆ. ಇದಕ್ಕಾಗಿ ನೀವು ಕುಬೇರ ದೇವನ ವಿಗ್ರಹವನ್ನು ಅಥವಾ ಅವರ ಚಿತ್ರವನ್ನು ಮನೆಯ ದೇವಾಲಯದಲ್ಲಿ ಸ್ಥಾಪಿಸಬೇಕು. ಅವರನ್ನು ಆರಾಧಿಸುವುದರಿಂದ ಜೀವನದಲ್ಲಿ ಆರ್ಥಿಕ ಲಾಭಗಳು ದೊರೆಯುತ್ತವೆ. ಆದ್ದರಿಂದ ಕುಬೇರ ದೇವನ ಸ್ಥಾಪನೆಯು ಸಹ ಸಂಪತ್ತನ್ನು ಪಡೆಯಲು ಉತ್ತಮ ಮಾರ್ಗವಾಗಿದೆ. ದೀಪಾವಳಿಯ ಅಮಾವಾಸ್ಯೆಯಂದು ಲಕ್ಷ್ಮೀ ಪೂಜೆ ಮಾಡುತ್ತೇವೆ. ಇದನ್ನು ಮುಖ್ಯವಾಗಿ ಹಣಕಾಸಿನ ಅನುಕೂಲಕ್ಕಾಗಿ ಮಾಡುತ್ತೇವೆ. ಆದ್ದರಿಂದಲೇ ಇದನ್ನು ಧನಲಕ್ಷ್ಮೀ ಪೂಜೆ ಎಂದು ಕರೆಯುತ್ತೇವೆ. ಈ ಪೂಜೆಯು ಇತ್ತೀಚಿನ ದಿನಗಳಲ್ಲಿ ಕುಬೇರ ಲಕ್ಷ್ಮೀ ಪೂಜೆ ಎಂಬ ಹೆಸರಿನಿಂದ ಜನಪ್ರಿಯವಾಗಿದೆ. ಮುಖ್ಯವಾದ ಅಂಶವೆಂದರೆ ನೋಟಿನ ಕಂತೆಯನ್ನು ಇಟ್ಟು ಅದನ್ನು ಪೂಜಿಸಬೇಕೆಂದು ಯಾವುದೇ ಧರ್ಮ ಗ್ರಂಥಗಳಲ್ಲಿಯೂ ತಿಳಿಸಿಲ್ಲ. ಶುಭ ಕಾರ್ಯಕ್ರಮವಾಗಲಿ ಅಥವಾ ಅಶುಭ ಕಾರ್ಯಕ್ರಮವಾಗಲಿ ಶಾಸ್ತ್ರ ಸಂಪ್ರದಾಯವನ್ನು ಪೂರೈಸಲು ಹಣದ ನಾಣ್ಯಗಳನ್ನು ಬಳಸುತ್ತೇವೆ. ಆದ್ದರಿಂದ ಹಣದ ನಾಣ್ಯಗಳನ್ನು ಶ್ರೀಲಕ್ಷ್ಮಿಗೆ ಹೋಲಿಸಲಾಗುತ್ತದೆ. ಪುರಾತನದ ಇತಿಹಾಸವನ್ನು ಗ್ರಹಿಸಿದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಚಿನ್ನದ ವರಹಗಳಿಂದ ಶ್ರೀಲಕ್ಷ್ಮಿಯನ್ನು ಪೂಜಿಸುತ್ತಿದ್ದರು. ಹಾಗೆಯೇ ಚಿನ್ನದ ವರಹಗಳನ್ನು ಲಕ್ಷ್ಮಿಗೆ ಹೋಲಿಸುತ್ತಿದ್ದರು. ಪ್ರಸಕ್ತ ಸನ್ನಿವೇಶದಲ್ಲಿ ಕನಿಷ್ಠ ಪಕ್ಷ ಚಿನ್ನದ ಬಣ್ಣವುಳ್ಳ ನಾಣ್ಯಗಳನ್ನು ಪೂಜೆಗೆ ಬಳಸುವುದು ಒಳ್ಳೆಯದು. ಕೇವಲ ಹಣವನ್ನು ಇಟ್ಟು ಪೂಜೆ ಮಾಡುವುದು ತಪ್ಪು. ಅದರ ಬದಲಾಗಿ ಬೆಳ್ಳಿಯ ಕಲಶವನ್ನು ತೆಗೆದುಕೊಂಡು ಅದನ್ನು ಸುಣ್ಣ, ಅರಿಶಿಣ, ಕುಂಕುಮದಿಂದ ಅಲಂಕರಿಸಬೇಕು. ಅದರಲ್ಲಿ ಪಂಚಫಲಗಳು ಅಂದರೆ ಐದು ರೀತಿಯ ಹಣ್ಣುಗಳನ್ನು ಹಾಕಬೇಕು. ಕಳಸಕ್ಕೆ ಮುಕ್ಕಾಲು ಮಟ್ಟದವರೆಗೂ ನೀರನ್ನು ಹಾಕಿ ಅದರಲ್ಲಿ ಅರಿಶಿಣ, ಕುಂಕುಮ, ಹಳದಿ ಬಣ್ಣದ ಅಕ್ಷತೆಯಿಂದ ಪೂಜಿಸಬೇಕು. ಆ ಕಳಶದಲ್ಲಿ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸಬೇಕು. ಪೂಜೆಗೆ ಆತ್ಮೀಯರನ್ನು ಆಹ್ವಾನಿಸಬೇಕು. ಪೂಜೆಯು ಮುಗಿದ ಬಳಿಕ ಬಂದಿರುವ ಸ್ತ್ರೀ ಪುರುಷರಿಗೆ ತಾಂಬೂಲ ನೀಡಬೇಕು. ಲಕ್ಷ್ಮಿಯ ಪೂಜೆಯನ್ನು ಮಾಡಿ ತಾಂಬೂಲದಲ್ಲಿ ಹಣವನ್ನು ಇಟ್ಟು ಕೊಟ್ಟರೆ ದಾರಿದ್ರ್ಯ ಹೋಗಬಹುದು ಎಂಬ ನಂಬಿಕೆ ಇದೆ. ಆದರೆ ಅದು ತಪ್ಪಾದ ನಂಬಿಕೆ. ದೀಪಾವಳಿ ಹಬ್ಬ ಪೂರ್ಣವಾದ ನಂತರ ಆ ನೀರನ್ನು ಹಸಿರು ಗಿಡಗಳಿಗೆ ಹಾಕಬೇಕು, ತುಳಿಯುವ ಕಡೆ ಹಾಕಬಾರದು.
ನೀರಿನಲ್ಲಿ ಅರಿಶಿನವಿದ್ದಲ್ಲಿ ಅದು ಆಮ್ಮೀಯ ತತ್ವವನ್ನು ಹೊಂದಿರುತ್ತದೆ. ಆದ್ದರಿಂದ ಎಚ್ಚರಿಕೆಯಿಂದ ಗಿಡಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ಕುಬೇರನ ಪ್ರಿಯವಾದ ಮಂತ್ರವಾದ ಓಂ ಶ್ರೀಂ ಹ್ರೀಂ ಕ್ಲೀಂ ಕುಬೇರಾಯ ನಮಃ ಮತ್ತು ಲಕ್ಷ್ಮೀ ದೇವಿಯ ಪ್ರಿಯ ಮಂತ್ರವಾದ ಓಂ ಹ್ರೀಂ ಶ್ರೀಂ ಲಕ್ಷ್ಮೀ ಭಯೋ ನಮಃ ಮುಂತಾದ ವಿಶೇಷ ಮಂತ್ರಗಳನ್ನು ಪಠಿಸಿ. ಲಕ್ಷ್ಮೀ ದೇವಿಯ ಧನಲಕ್ಷ್ಮಿ ರೂಪವನ್ನು ಪೂಜಿಸುವುದರಿಂದ ಮನೆಯಲ್ಲಿ ಎಂದಿಗೂ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುವುದಿಲ್ಲ. ಧನಲಕ್ಷ್ಮಿಯನ್ನು ಪೂಜಿಸಲು ನೀವು ದೇವರ ಕೋಣೆಯಲ್ಲಿ ಒಂದು ಪೀಠ ಅಥವಾ ಮರದ ಹಲಗೆಯನ್ನು ಇಟ್ಟು ಅದರ ಮೇಲೆ ಧನಲಕ್ಷ್ಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಮಾಡಬೇಕು. ದೇವರ ನೈವೇದ್ಯಕ್ಕಾಗಿ ಮುಖ್ಯವಾಗಿ ಪಾಯಸ ಮತ್ತು ಮೊಸರನ್ನವನ್ನು ಮಾಡಬೇಕು. ಸಂಪೂರ್ಣವಾಗಿ ಮಾಡಿದ ಅಡುಗೆಯನ್ನು ಖಾಲಿ ಮಾಡಬಾರದು. ಒಂದು ಪುಟ್ಟ ಬಟ್ಟಲಿನಲ್ಲಿ ಸಾರು ಬೆರೆಸಿದ ಸ್ವಲ್ಪ ಅನ್ನವನ್ನು ಅಡಿಗೆ ಮನೆಯಲ್ಲಿ ಇಡಬೇಕು. ಇದನ್ನು ತುಪ್ಪದಿಂದ ಪ್ರೋಕ್ಷಿಸಬೇಕು. ಇದರಿಂದಾಗಿ ಲಕ್ಷ್ಮೀ ಮಾತೆಯು ಸಂತುಷ್ಟಳಾಗಿ ಆ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಎಂದು ಹೇಳಲಾಗಿದೆ. ಮುಂಜಾನೆ ಲಕ್ಷ್ಮಿಯು ಮನೆಯನ್ನು ಪ್ರವೇಶಿಸುತ್ತಾಳೆ ಎಂಬ ನಂಬಿಕೆಯಿದೆ. ಆದ್ದರಿಂದ ಮನೆಯ ಮುಂಬಾಗಿಲಿನಲ್ಲಿ ಚಪ್ಪಲಿ, ಪೊರಕೆ ಅಥವಾ ಕಸವನ್ನು ಹಾಕಬಾರದು. ಹೊಸಲನ್ನು ತುಳಿಯಬಾರದು. ಹಣವನ್ನು ಗಳಿಸುವುದು ಪ್ರತಿಯೊಬ್ಬ ವ್ಯಕ್ತಿಯ ಮೊದಲ ಆಶಯವೆಂದು ಪರಿಗಣಿಸಲಾಗುತ್ತದೆ. ಅದು ಪೌರಾಣಿಕ ಅಥವಾ ಆಧುನಿಕ ಯುಗವಾಗಿದ್ದರೂ ಹಣವಿಲ್ಲದೆ ಯಾವುದೇ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ತಾಯಿ ಲಕ್ಷ್ಮಿಯ ಆಶೀರ್ವಾದ ನಮ್ಮ ಮೇಲಿದ್ದಾಗ ಮಾತ್ರ ಸಂಪತ್ತು ಸಿಗುತ್ತದೆ. ಮಹಾಲಕ್ಷ್ಮಿ ಪೂಜೆಗೆ ಶುಕ್ರವಾರ ಅತ್ಯಂತ ಪ್ರಶಸ್ತವಾದ ದಿನವೆಂದು ಪರಿಗಣಿಸಲಾಗಿದೆ. ಶುಕ್ರವಾರ ಮಹಾಲಕ್ಷ್ಮಿಯನ್ನು ಪೂಜಿಸುವುದು ಪೂರ್ಣ ಫಲವನ್ನು ತರುತ್ತದೆ ಮತ್ತು ಅವರ ಅನುಗ್ರಹದಿಂದ ನಾವೆಲ್ಲರೂ ಸಂಪತ್ತು, ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುತ್ತೇವೆ. ಶುಕ್ರವಾರವಾದ ಇಂದು ನಾವು ಮಹಾಲಕ್ಷ್ಮಿಯನ್ನು ಮೆಚ್ಚಿಸಲು ಕೆಲವು ಸರಳ ಮಾರ್ಗಗಳನ್ನು ತೆಗೆದುಕೊಳ್ಳಬೇಕು. ಅವುಗಳು ಯಾವುವು? ಲಕ್ಷ್ಮೀ ದೇವಿಯ ಅನುಗ್ರಹವಿಲ್ಲದೆ ಹಣವನ್ನು ಸಾಧಿಸಲು ಸಾಧ್ಯವಿಲ್ಲ. ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಉಪವಾಸ ವ್ರತವನ್ನು ಕೈಗೊಳ್ಳಬೇಕು. ಶುಕ್ರವಾರದಂದು ಸಂಜೆ ಅಥವಾ ಮುಸ್ಸಂಜೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ಎಳ್ಳೆಣ್ಣೆ ಮತ್ತು ತುಪ್ಪದ ದೀಪವನ್ನು ಬೆಳಗಿಸಿ ಅರಿಶಿನ ಕುಂಕುಮವನ್ನಿಟ್ಟು ಪೂಜೆ ಮಾಡಿ ಮತ್ತು ತಾಯಿಗೆ ಗುಲಾಬಿ ಹೂವನ್ನು ಅರ್ಪಿಸಿ ಹಾಲು ಮತ್ತು ಬೆಲ್ಲದೊಂದಿಗೆ ತಯಾರಿಸಿದ ಸಿಹಿ ತಿಂಡಿಗಳನ್ನು ನೀಡಿ. ಸಾಧ್ಯವಾದಷ್ಟು ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನು ಅರ್ಪಿಸಿ. ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಮಾಡುವ ಆರಾಧನೆಯಲ್ಲಿ ಎಲ್ಲಾ ಯಂತ್ರಗಳಿಗೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ. ಇದಕ್ಕಾಗಿ ನೀವು ಶ್ರೀಯಂತ್ರ, ಮಹಾಲಕ್ಷ್ಮಿ ಯಂತ್ರ, ಧನವರ್ಷ ಯಂತ್ರ, ವ್ಯಾಪಾರ ಬೆಳವಣಿಗೆ ಯಂತ್ರ ಮತ್ತು ಲಕ್ಷ್ಮೀ ಕುಬೇರ ಯಂತ್ರವನ್ನು ಪೂಜಿಸುವ ಮೂಲಕ ವಿಶೇಷ ಫಲಗಳನ್ನು ಪಡೆಯಬಹುದು. ಈ ಯಂತ್ರಗಳ ಪರಿಣಾಮದಿಂದ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಮತ್ತು ಜೀವನದಲ್ಲಿ ಸಂತೋಷವು ಸ್ಥಾಪಿತವಾಗುತ್ತದೆ ಎಂದು ಧರ್ಮಗ್ರಂಥಗಳಲ್ಲಿ ತಿಳಿಸಲಾಗಿದೆ. ನಿಮಗೆ ಬೇಕಾದರೆ ತಾಮ್ರ, ಬೆಳ್ಳಿ ಅಥವಾ ಚಿನ್ನದಲ್ಲಿ ಶ್ರೀಯಂತ್ರವನ್ನು ಮಾಡುವ ಮೂಲಕ ನೀವು ಅವುಗಳನ್ನು ಮನೆಯ ಈಶಾನ್ಯ ಭಾಗದಲ್ಲಿ ಅಥವಾ ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟು ಪೂಜಿಸಬಹುದು. ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡುವುದರೊಂದಿಗೆ ಈ ಯಂತ್ರವನ್ನು ಕೂಡ ಪೂಜಿಸಬೇಕು. ಈ ದಿನ ಪೂಜೆಗೆ ಕೆಲವು ಸಿಹಿ ತಿಂಡಿಗಳನ್ನು ತಯಾರಿಸಿ ಕುಟುಂಬದ ಸದಸ್ಯರೆಲ್ಲರೂ ಸೇವಿಸಿ. ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುವ ವಿಧಾನದಲ್ಲಿ ಶ್ರೀಸೂಕ್ತ ಪಠ್ಯವು ಸಹ ಬಹಳ ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ. ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಶ್ರೀಸೂಕ್ತ ಪಠ್ಯದ ಮಂಗಳಕರಿ ಮಂತ್ರಗಳನ್ನು ಪಠಿಸುವುದು ಬಹಳ ಪರಿಣಾಮಕಾರಿ ಎಂದು ಋಗ್ವೇದದಲ್ಲಿ ಪರಿಗಣಿಸಲಾಗಿದೆ. ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಸಮಯದಲ್ಲಿ ಶ್ರೀಸೂಕ್ತವನ್ನು ಪಠಿಸುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ. ಇದನ್ನು ಮಾಡುವುದರಿಂದ ತಾಯಿ ಲಕ್ಷ್ಮೀ ಸಂತೋಷಗೊಂಡು ಭಕ್ತರಿಗೆ ಅಪೇಕ್ಷಿತ ಫಲವನ್ನು ನೀಡುತ್ತಾಳೆ. ಧನ ಕುಬೇರನ ರೂಪವು ಸಂಪತ್ತಿನ ಒಡೆಯನಾದ ಕುಬೇರನ ಒಂದು ರೂಪವಾಗಿದೆ. ಧನ ಕುಬೇರನ ಆಶೀರ್ವಾದವನ್ನು ಪಡೆಯುವುದಕ್ಕಾಗಿ ನಿಯಮಿತವಾಗಿ ಶ್ರೀಮದ್ ಭಗವದ್ಗೀತೆಯನ್ನು ಪಠಿಸಬೇಕು.
ಕುಬೇರನನ್ನು ಪೂಜಿಸಬೇಕು ಹಾಗೂ ನಿಮಗೆ ಸಾಧ್ಯವಾದಷ್ಟು ದಾನ ಧರ್ಮದಂತಹ ಪುಣ್ಯ ಕಾರ್ಯವನ್ನು ಮಾಡಬೇಕು. ನಮ್ಮಲ್ಲಿರುವ ಹಣದಲ್ಲಿ ಒಂದಿಷ್ಟು ಹಣವನ್ನು ಇತರರಿಗೆ ದಾನ ಮಾಡುವುದರಿಂದ ಲಕ್ಷ್ಮೀ ದೇವಿಯು ನಮ್ಮ ಮೇಲೆ ಸಂತೋಷಗೊಳ್ಳುತ್ತಾಳೆ ಮತ್ತು ಆಕೆಯ ಆಶೀರ್ವಾದವನ್ನು ನೀಡುತ್ತಾಳೆ. ನೀವು ಗಳಿಸುವ ಭಾಗದಲ್ಲಿ ಸ್ವಲ್ಪ ಭಾಗವನ್ನು ದಾನ ಮಾಡಬೇಕು. ಕೆಲವು ಭಾಗವನ್ನು ಲೋಕೋಪಕಾರಿ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಬಳಸಬೇಕು. ಒಬ್ಬರು ಇನ್ನೊಬ್ಬರ ಹಣಕ್ಕೆ ದುರಾಸೆಯನ್ನು ಪಡಬಾರದು. ಯಾವುದೇ ಓರ್ವ ವ್ಯಕ್ತಿ ಯಾರಿಂದಲಾದರೂ ಯಾವುದೇ ವಸ್ತುಗಳನ್ನು ಪಡೆದಿದ್ದರೂ ಅದನ್ನು ಅವನು ಇಟ್ಟುಕೊಳ್ಳಬಾರದು. ಅದನ್ನು ಹಿಂದಿರುಗಿಸಬೇಕು ಅಥವಾ ಆ ವಸ್ತುವಿಗೆ ಬದಲಾಗಿ ಬೇರೆ ವಸ್ತುವನ್ನು ನೀಡಬೇಕು. ಸ್ವಾವಲಂಬನೆಯ ಹಾದಿಯನ್ನು ಹಿಡಿಯಿರಿ ಮತ್ತು ಶ್ರಮಿಸಿ. ನಿಮ್ಮ ಗುರಿಗಳಿಗೆ ಸಮರ್ಪಿತರಾಗಿರಿ ಮತ್ತು ಸಕಾರಾತ್ಮಕ ಹಾದಿಯಲ್ಲಿ ಸಾಗಿರಿ. ಲಕ್ಷ್ಮೀ ವ್ರತ ಅಥವಾ ಕುಬೇರ ಜಯಂತಿಯಂತಹ ವಿಶೇಷ ದಿನಗಳ ಸಮಯದಲ್ಲಿ ಉಪವಾಸ ವ್ರತವನ್ನು ಮಾಡಿ ದೇವರನ್ನು ಆರಾಧಿಸಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.